ನಮಸ್ತೆ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಿನ್ ಮಲೇಷ್ಯನ್ ಬ್ರಾಂಚಿಂದ. ನಾನು ಇಲ್ಲಿ ಸೀನಿಯರ್ ಕಾಸ್ಮೆಟಿಕ್ ಎಕ್ಸ್ಪೀರಿಯನ್ ಸರ್ಜನ್ ಆಗಿ ಆಗಲೇ 10 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದೀನಿ. ಇವತ್ತು ನಾನು ಇದು ಸಾಮಾಜಿಕ ಕರ್ತವ್ಯ ಅಂತ ಹೇಳಿಬಿಟ್ಟು ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಥವಾ ವೀಡಿಯೋಸನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಥ ಡೆಂಟಲ್ ಕ್ಲಿನಿಕ್ಸು ಆಗಲೇ 107 ನಂಬರ್ಸ್ನಲ್ಲಿ ಆಗಿದೆ, 3 ಸ್ಟೇಟ್ಸ್ನಲ್ಲಿ, ಅದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ. ಹಾಗೂ ನಾವು ಸೂಪರ್ ಸ್ಪೆಷಾಲಿಟಿ ಅನ್ನು ಹೊಂದಿದ್ದೇವೆ. ಆಗಲೇ ನಮ್ಮ ಹತ್ರ 300 ಜಾಸ್ತಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ. ಮತ್ತು ನಾವು ಈ ಕ್ಯಾಂಪೇನನ್ನು ಮಾಡ್ತಾ ಇರೋದು ಜನರಿಗೆ ಎಲ್ಲ ಥರದ ಡೆಂಟಲ್ ಪ್ರಾಬ್ಲಮ್ಸ್ ಬಗ್ಗೆ ಸ್ವಲ್ಪ ಅರಿವಾಗಲಿ ಅಂತ ಒಳ್ಳೆಯ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಾರ್ಥ ಡೆಂಟಲ್ ಮಲೇಷ್ಯನ್ ಬ್ರಾಂಚ್ ಲೊಕೇಶನ್ ಯಾವ ಥರ ಅಂದರೆ, ಮಲೇಷ್ಯನ್ ಲೆವೆತ್ ಕ್ರಾಸ್ನಲ್ಲಿ, ಕಂಪಿಗೆ ರೋಡ್ನಲ್ಲಿ, ಬಾಟಾ ಶೋರೂಮ್ ಫಸ್ಟ್ ಫ್ಲೋರ್ನಲ್ಲಿ ಪಾರ್ಥ ಡೆಂಟಲ್ ಮಲೇಷ್ಯನ್ ಬ್ರಾಂಚ್ ಕಾಣಿಸುತ್ತೆ. ಲ್ಯಾಂಡ್ಮಾರ್ಕ್ ಅಂದರೆ ನೀವು ರಿಲ್ಯಾನ್ಸ್ ಟ್ರೆಂಡ್ ಅಂತ ನೋಡ್ಬೋದು. ಇದರಿಂದ ನಿಮಗೇನಾದರೂ ಬೇರೆ ಬ್ರಾಂಚಸ್ ಯಾವುದಾದ್ರೂ ಅಡ್ರೆಸ್ ಬೇಕು ಅಂದರೆ ನಿಮ್ಮ ವೆಬ್ಸೈಟು www.parthadental.com ಹೋಗಿ ನೀವು ಇಷ್ಟವಾದ ಅಥವಾ ಹತ್ತಿರವಾದ ಬ್ರಾಂಚಸ್ಗೂ ನೀವು ಸರ್ಚ್ ಮಾಡ್ಬೋದು. ಸೊ ಹೀಗಾಗಿ ನಾವು ಒಂದು ಲೈವ್ ಚಾಟ್ ಕೂಡ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಡಾಕ್ಟರ್ಸು ಯಾವಾಗಲೂ ಆನ್ಲೈನ್ ಇರ್ತಾರೆ. ಸೊ ನಿಮ್ಮ ಪ್ರಾಬ್ಲಮ್ಸನ್ನು ಅಥವಾ ನಿಮ್ಮ ಡೌಟ್ಸನ್ನು ನೀವು ಅವ್ರ ಹತ್ರ ಚಾಟ್ ಮಾಡಿ ಕ್ಲಿಯರ್ ಮಾಡ್ಬೋದು. ಸೊ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡಿರೋದು ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಾಬ್ಲಮ್ ಕೊಡುವಂಥ ಕ್ಯಾವಿಟಿ ಬಗ್ಗೆ, ಅಂದರೆ ಹುಳುಕಿರೋ ಬಗ್ಗೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಹುಳುಕು ಸ್ಟೇಜಸ್ ವೈಸ್ ಆಗುತ್ತೆ. ಅಂದರೆ ಫಸ್ಟ್ ಸ್ಟೇಜ್ನಲ್ಲಿ ಹುಳುಕು ಬರೀ ಒಂದು ಕಪ್ಪು ಸ್ಪಾಟ್ಸ್ ಥರ ಕಾಣಿಸುತ್ತೆ. ಅಂದರೆ ನೀವು ಈ ಮಾಡೆಲನ್ನು ತೋರಿಸಿದ್ರೆ ನೋಡಿ, ಈ ಥರ ಕಪ್ಪಗಾಗಿರೋ ಸ್ಪಾಟ್ಸ್ ಥರ ಕಾಣಿಸುತ್ತೆ. ಅಂದರೆ ಇದು ಇನಿಷಿಯಲ್ ಸ್ಟೇಜ್, ಬರೀ ಒಂದು ಬ್ಲ್ಯಾಕ್ ಸ್ಪಾಟ್ ಥರ ಕಾಣಿಸಿರುತ್ತೆ. ಸೊ ಈ ಸ್ಟೇಜ್ನಲ್ಲಿ ನಿಮಗೆ ಯಾವುದೇ ಥರದ್ದು ನೋವಾಗಲಿ ಅಥವಾ ಸೆನ್ಸಿಟಿವಿಟಿ ಆಗಲಿ ಆಗೋದಿಲ್ಲ. ಸೊ ಈ ಸ್ಟೇಜ್ನಲ್ಲಿಯೇ ನಾನು ಹೇಳೋದು, ಎಲ್ಲರೂ ಡೆಂಟಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟನ್ನು ಮಾಡಿಸಿದ್ರೆ ಸುಮಾರು ತೊಂದರೆಗಳನ್ನು ತಡೆಗಟ್ಟಬಹುದು. ಇನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ಹುಳುಕಾಗಿ ಈ ಕಪ್ಪದ ಕಲರ್ ಬಿಟ್ಟು ಊಟ ಸಿಕ್ಕಾಕೊಳ್ಳುತ್ತೆ. ನೀವು ಸ್ವಲ್ಪ ಸ್ಟೇಜ್ ವೈಸ್ ಮುಂದೆ ಹೋದರೆ ಸೆನ್ಸಿಟಿವಿಟಿ ಕೂಡ ಆಗುತ್ತೆ. ಸೊ ಈ ಸೆನ್ಸಿಟಿವಿಟಿ ಆದ ತಕ್ಷಣವೂ ಕೆಲವರು ಏನು ಮಾಡ್ತಾರೆ, ಸೆನ್ಸಿಟಿವಿಟಿ ಪೇಸ್ಟನ್ನು ಯೂಸ್ ಮಾಡಿಬಿಟ್ಟು ಏನು ತೊಂದರೆ ಇಲ್ಲ, ಬಹುಶಃ ಈ ಪೇಸ್ಟ್ ಯೂಸ್ ಮಾಡಿದರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಸ್ಟೇಜ್ನಲ್ಲೂ ನೀವು ಬಂದು ಫಿಲ್ಲಿಂಗ್ ಮಾಡಿಸಿದ್ರೂ ನಾವು ಆ ಹಲ್ಲನ್ನು ಉಳಿಸ್ಬೋದು. ಇನ್ನೊಂದು ಸ್ಟೇಜ್ ಯಾವ ಥರ ಅಂದರೆ ಸ್ವಲ್ಪ ಮಟ್ಟಿಗೆ ನೋವು, ಮೈಲ್ಡಾಗಿ ನೋವು ಸ್ಟಾರ್ಟ್ ಆಗುತ್ತೆ. ಅಂದರೆ ಬಿಸಿಗೂ ಅಥವಾ ತಣ್ಣಗಿರೋ ಪದಾರ್ಥಕ್ಕೆ ಸೆನ್ಸಿಟಿವಿಟಿ ತುಂಬ ಅಗ್ರವೇಟ್ ಆಗುತ್ತೆ. ಸ್ವಲ್ಪ ನೋವು ಕೂಡ ಪೇಷಂಟ್ಸ್ ಹೇಳ್ತಾರೆ. ಬಟ್ ಹಾಗೂ ಏನು ಮಾಡ್ತಾರೆ, ಅಕ್ಕಪಕ್ಕ ಇರೋ ಕೆಮಿಸ್ಟ್ ಹತ್ರ ಹೋಗಿ ಮಾತ್ರೆಗಳು ತೊಗೊಂಡು ನೋವು ಕಡಿಮೆ ಆಗೋ ತನಕ ತೊಗೊಂಡು ಸ್ಟಾಪ್ ಮಾಡ್ತಾರೆ. ಆ ಸ್ಟೇಜ್ನಲ್ಲಿ ಡೆಂಟಿಸ್ಟ್ ಮಾಡಲ್ಲ. ಸೊ ಈ ಸ್ಟೇಜ್ನಲ್ಲಿ ತೊಂದರೆ ಏನಾದರೂ ಕಾಣಿಸಿದ್ರೆ ಬಹುಶಃ ಇದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಹೋಗುತ್ತೆ. ಬಟ್ ಕೆಲವರು ಏನು ಮಾಡ್ತಾರೆ, ಇದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಆ ಫೈನಲ್ ಸ್ಟೇಜ್ ಇರುತ್ತೆ ನೋಡಿ, ಫೋರ್ತ್ ಸ್ಟೇಜ್, ಯಾವಾಗ ಆ ಹಲ್ಲು ಸುತ್ತಲೂ ಒಂಥರ ಗಮ್ಸು ಉಳ್ಕೊಂಡ್ಬಿಟ್ಟು ಅಥವಾ ಕೀವು ಕಟ್ಟಿರೋದು ಅಥವಾ ಒಂದು ಸಣ್ಣ ಪಿಂಪಲ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಟೇಜು ತುಂಬ ಭಯಂಕರವಾಗುತ್ತೆ. ಏನಾಗುತ್ತೆ, ಉಳ್ಕೊ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಈ ಬೇರ್ ಇರುತ್ತೆ ನೋಡಿ, ಈ ಬೇರ್ ಮಧ್ಯೆ ಈ ಥರ ಒಳಗಡೆ ಸೇರುತ್ತೆ. ಈ ರೆಡ್ ಕಲರ್ ಸ್ಪಾಟ್ ಕಾಣಿಸ್ತಾ ಇದೆ ನೋಡಿ, ಬೇರಿನ ಕೆಳಗಡೆ ಈ ಥರ ಆ್ಯಪ್ಸಸ್ ಆಗಿಬಿಡುತ್ತೆ. ಸೊ ಈ ಥರ ಆ್ಯಪ್ಸಸ್ ಆಗುವಾಗ ಕೆಲವೊಂದು ಕಡೆಯಲ್ಲಿ ಏನಾಗುತ್ತೆ, ಫರ್ಕೇಶನ್ ಇನ್ವಾಲ್ವ್ಮೆಂಟ್, ಅಂದರೆ ಎರಡು ಬೇರಿನ ಮಧ್ಯೆ ಇನ್ಫೆಕ್ಷನ್ ತಾಗ್ಬಿಟ್ಟು ಈ ಸ್ಟೇಜ್ನಲ್ಲಿ ನಾವು ಬಹುಶಃ ಹಲ್ಲು ತಗ್ಸೋ ಅವಶ್ಯಕತೆ ಕೂಡ ಆಗುತ್ತೆ. ಸೊ ಸ್ಟೇಜ್ ವೈಸ್ ಇದ್ರೂ ನಾವು ಎಲ್ಲ ಸ್ಟೇಜಸ್ನಲ್ಲೂ ಒಳ್ಳೆ ಟ್ರೀಟ್ಮೆಂಟನ್ನು ಮಾಡಿ ಹಲ್ಲನ್ನು ಉಳಿಸ್ಬೋದು. ಕ್ಯಾವಿಟಿ ಆಯಿತು, ಆ ಹಲ್ಲು ತಗಿಸ್ಲೇಬೇಕು ಅನ್ನೋದಿಲ್ಲ, ಎಲ್ಲ ಸ್ಟೇಜಸ್ನಲ್ಲೂ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ಸ್ ಇದಾವೆ. ಸೊ ನೋವು ಬರೋಕ್ಕಿಂತ ಮುಂಚೆ ಇಷ್ಟು ನೋವು ತಿನ್ನೋ ಬದಲು ಇನಿಷಿಯಲ್ ಸ್ಟೇಜಸ್ನಲ್ಲಿ ಬರೀ ಒಂದು ಕಪ್ಪು ಸ್ಪಾಟ್ ನೋಡಿದ ತಕ್ಷಣ ಡೆಂಟಿಸ್ಟ್ ಹತ್ರ ಬಂದು ಫಿಲ್ಲಿಂಗ್ ಮಾಡಿಬಿಟ್ರೆ ಇಷ್ಟು ದುಬಾರಿ ಇರೋ ಟ್ರೀಟ್ಮೆಂಟು ಅಥವಾ ಕ್ಯಾಪು, ರೂಟ್ ಕೆನಾಲು ಇದೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಹಾಗೂ ನಿಮಗೇನಾದರೂ ತೊಂದರೆ ಇಲ್ಲ ಅಂದರೂ ಒನ್ಸ್ ಇನ್ 6 ಮಂತ್ಸ್ ಡೆಂಟಿಸ್ಟನ್ನು ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಇದೊಂದು ಪ್ರಿವೆಂಟಿವ್ ಮೆಷರ್ ಆಗುತ್ತೆ. ನೀವು ನಿಮ್ಮ ಹೆಲ್ತ್ಗೋಸ್ಕರ ಸ್ವಲ್ಪ ಟೈಮನ್ನು ಕೊಡಿ. ಯಾಕಂದರೆ ಬಾಯಿನಲ್ಲಿ ಹಲ್ಲಿರೋದು ತುಂಬ ಮುಖ್ಯ. ನಾವು ಇಷ್ಟೆಲ್ಲ ಕಷ್ಟಪಡೋದು ಊಟ ಮಾಡೋಕ್ಕೆ, ಜೀರ್ಣ 99% ಆಗೋದು ಬಾಯಿ ಒಳಗಡೆ.
ಸೊ ನಿಮ್ಮ ಹಲ್ಲಿಲ್ಲ ಅಥವಾ ಹಲ್ಲು ಉಳ್ಕಾಗಿದ್ರೆ ಆ ಎಫಿಷಿಯನ್ಸಿ ಚೂಯಿಂಗ್ ಎಫಿಷಿಯನ್ಸಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಸುಮಾರು ತೊಂದರೆಗಳನ್ನು ಇನ್ವಾಲ್ವ್ ಮಾಡುತ್ತೆ. ಸೊ ಎಲ್ರಿಗೂ ನಾನು ಇವತ್ತು ಇಷ್ಟು ಮಾಹಿತಿ ಬರೀ ಹುಳ್ಕ ಬಗ್ಗೆ ಕೊಟ್ಟಿದ್ದೀನಿ. ಸೊ ಕ್ಯಾವಿಟೀಸ್ ಇದ್ದರೆ ಹಲ್ಲು ತಪ್ಪಿಸೋ ಅವಶ್ಯಕತೆ ಇಲ್ಲ. ಏಜ್ ವೈಸ್ ನೀವು ಇದ್ರೂ ಒಳ್ಳೆ ಟ್ರೀಟ್ಮೆಂಟ್ಸನ್ನು ಮಾಡಿ ಆ ಹಲ್ಲನ್ನು ಉಳಿಸ್ಬೋದು. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ನಮ್ಮ ಮಲೇಶಿಯನ್ ಬ್ರಾಂಚ್ಗೆ ಬಂದು ನಿಮ್ಮ ಹಲ್ಲು ಯಾವ ಥರ ಇದೆ ಅಂತ ಕನ್ಸಲ್ಟೇಷನ್ ಮಾಡಿಸಿ. ಮತ್ತು ನಮ್ಮ ಇಂಟ್ರಾವರಲ್ ಕ್ಯಾಮ್ರಾ ಕೂಡ ಇರುತ್ತೆ, ಅದು ಝೂಮ್ ಮಾಡಿಕೊಂಡು ನಿಮ್ಮ ತೊಂದರೆ ಎಷ್ಟು ಮಟ್ಟಿಗಿದೆ ಅನ್ನೋದು ನಾವು ತೋರಿಸ್ಬೋದು. ಸೊ ಇದು ಒಂದು ಎಜುಕೇಟಿವ್ ಪ್ರೋಗ್ರಾಮ್ ಥರ ನಾವು ನಡೆಸ್ತಾ ಇದ್ದೀವಿ. ನಮ್ಮಿಂದ ಪೇಷಂಟ್ಸ್ ಅನುಕೂಲ ಆಗಲಿ ಅಂತ ಒಂದೇ ಒಂದು ಗುರಿ ಪಾರ್ಥ ಡೆಂಟಲ್ ಗ್ರೂಪ್ಗೆ ಇದೆ. ಸೊ ನಿಮಗೆಲ್ಲ ನಾನು ಬರಕ್ಕಂತ ಹೇಳ್ತೀನಿ.